ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಂದೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರ. ಸಾಕಷ್ಟು ಹೊಸ ಹೊಸ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೇನೆ. ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ. ಈಗ ಬೀಳುವಂಥ ಮಳೆ ನೀರನ್ನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು. ನಮಸ್ತೆ, ನಾನು ಈಶ್ವರನ್ ಪಿತ್ತಿರ್ತ ಮಾತಾಡ್ತಿರೋದು. ಸಾವಯವ ಕೃಷಿಕ ಕೂಡ್ಲಿಗೆರೆ. ಆ್ಯಕ್ಚುಲಿ ಕೂಡ್ಲಿಗೆರೆ ಅಂದರೆ ನಾವು ಸೆಟ್ಲ್ ಆಗಿದ್ದವರು ಕಳೆದ 30 ವರ್ಷದಿಂದ ಇದ್ದಿದ್ದಕ್ಕೆ ಅದಕ್ಕೆ ಕೂಡ್ಲಿಗೆರೆ ಅಂತ ಹೇಳ್ತಾ ಇರೋದು. ನಮ್ಮ ನಿಜವಾದ ನೇಟಿವ್ ಪ್ಲೇಸ್ ಬಂದುಬಿಟ್ಟು ಚಿತ್ರದುರ್ಗದ ಹತ್ರ ಒಂದು ಮರಡಿ ದೇವಿಗೆರೆ ಅಂತೇಳಿ, ಐಮಂಗಲ ಹೋಬಳಿ ಪಕ್ಕದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇದೆ. ಮತ್ತು ನೀವೇನು ನಾನು ಹಿಂಭಾಗದಲ್ಲಿ ಜಮೀನೆಲ್ಲ ಒಟ್ಟಿಗೆ ನೋಡ್ತಾ ಇದ್ದೀರಾ, ಇದು ಐಮಂಗಲದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕಲ್ಲಟ್ಟಿ ಒಂದು ಗ್ರಾಮ ಅಂತ ಇದೆ. ಅದರಲ್ಲಿ ಶಿವನ ಗುಡ್ಡ ಅಂತ ಇದೆ. ಆ ಶಿವನ ಗುಡ್ಡದ ತಪ್ಪಲಲ್ಲಿರುವಂಥ ಒಂದು 13 ಎಕರೆ ಜಮೀನು ಇದೆ. 13.5 ಎಕರೆ ಜಮೀನು ಇದೆ. 13.5 ಎಕರೆ ಜಮೀನಲ್ಲಿ ಭದ್ರಾ ಏನು ವಿಶ್ವೇಶ್ವರ ನಾಲೆ ಹೋಗಿದೆಯಲ್ಲ, ಅದು ಸುಮಾರು 1 ಕಾಲು ಎಕರೆ ಅದನ್ನು ತೊಗೊಂಡಿರೋವಂಥದ್ದು. ಇನ್ನು ಉಳಿದಿರೋ ಒಂದು 12 ಎಕರೆ ಜಮೀನು ನಮ್ಗೆ ಉಳ್ಕೊಂಡಿರೋವಂಥದ್ದು. ಇದು ಪೂರ್ತಿ ಡ್ರೈ ಲ್ಯಾಂಡು. ಇದಕ್ಕೆ ಒಂದು 2 ಬೋರ್ಗಳನ್ನು ಆಶ್ರಯ ಇದೆ. ಇದು ಇದರದ ಸ್ಟ್ರಕ್ಚರು, ಕೆಂಪು ಕಲ್ಲು ಮಿಶ್ರಿತ ಕೆಂಪು ಭೂಮಿ. ಇದರದ್ದು ಪಶ್ಚಿಮಕ್ಕೆ ಎತ್ತರದಲ್ಲಿ ಗುಡ್ಡದಲ್ಲಿದೆ, ಪೂರ್ವಕ್ಕೆ ತಗ್ಗಲಿದೆ. ಇದು ಈ ಭೂಮಿಯ ಸ್ಟ್ರಕ್ಚರ್ ಇರುವಂಥದ್ದು. ಇತ್ತೀಚೆಗೆ ಒಂದಿಷ್ಟು ಅಡಕೆ ತೋಟಗಳು ಇಲ್ಲಿ ಅಕ್ಕಪಕ್ಕದಲ್ಲಿ ಕಾಣಿಸ್ತಾ ಇರೋವಂಥದ್ದು. ನೀರಾವರಿ ಆಗುತ್ತೆ ಅನ್ನೋ ಉದ್ದೇಶದಿಂದ, ಮತ್ತು ಬೋರ್ವೆಲ್ ಏನು ಕಳೆದ ವರ್ಷ 2 ವರ್ಷಕ್ಕೆ 2 ಮಳೆ ಚೆನ್ನಾಗಾಯಿತು, ಅದನ್ನು ಆಶ್ರಯಿಸಿಕೊಂಡು ಒಂದಿಷ್ಟು ಅಡಕೆ ತೋಟಗಳನ್ನೆಲ್ಲ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಚೆನ್ನಾಗೂ ಇದೆ, ಅದ್ರ ಬಗ್ಗೆ ಏನು ಡೌಟ್ ಏನಿಲ್ಲ. ಆದರೆ ನಾನು ಕಳೆದ ಈಗ 20 ವರ್ಷಕ್ಕೆ 2 ಇದನ್ನು ಪರ್ಚೇಸ್ ಮಾಡಿರೋವಂಥದ್ದು. ಹಾಗಾಗಿ ಇಲ್ಲಿ ಸುಮಾರಷ್ಟು ಏರಿಳಿತಗಳನ್ನು ನಾನು ನೋಡಿದ್ದೆ ಈ ಭೂಮಿನಲ್ಲಿ. ಆಗಲೇನೇ ಭೂಮಿಲಿ ನೀರಿಲ್ದೇ ಬೋರ್ವೆಲ್ ಒಣಗೋಂಥದ್ದು, ಮತ್ತು ನೀರು ರೀಚಾರ್ಜ್ ಆಗೋಂಥದ್ದು, ಈ ಥರ ದಿನ ನಡೀತಾನೇ ಇತ್ತು. ತಟಸ್ಥವಾಗಿ ನಿಲ್ಲಕ್ಕೆ ಆಗ್ತಾಯಿರಲಿಲ್ಲ ಈ ಜಾಗದಲ್ಲಿ, ನಾನು ಎಲ್ಲೂ ತಟಸ್ಥವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿರಲಿಲ್ಲ. ಆಮೇಲೆ ಇದನ್ನು ಯಾಕಂದರೆ ನಾನು ಸಾವಯವ ಕೃಷಿನ ಮಾಡಿದ್ದು ಭದ್ರಾವತಿ ಥರದ. ಇದರಲ್ಲಿ ದೇಸಿ ಭತ್ತಗಳನ್ನು ಉಳಿಸಿ, ಗಂಧಸಲೆ ಅಕ್ಕಿಗಳಿರ್ಬೋದು, ಜೀರಾ ಸಣ್ಣ ಇರ್ಬೋದು, ಈ ಥರದ್ದು ಸಿದ್ಧ ಸಣ್ಣ, ಈ ಥರದ ಅಕ್ಕಿಗಳು, ಮಲ್ನಾಡು ಅಕ್ಕಿಗಳೇನಿದೆ, ಆ ಇದ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿದ್ದದ್ದು. ನಾನು ಹೆಸರು ಮಾಡಿದ್ದು ನನಗೆಲ್ಲ ಇದಾಗಿದ್ದು ಆ ಜಾಗದಲ್ಲಿ. ಆದರೆ ನನಗೆ ಇಲ್ಲೊಂದು ಆಸೆ ಇತ್ತು, ಡ್ರೈ ಲ್ಯಾಂಡಲ್ಲಿ ನಾನು ಬದುಕಿ ತೋರಿಸ್ಬೇಕು ಅಥವಾ ಮಾಡಲ್ ಫಾರ್ಮ್ ಮಾಡಬೇಕು. ಇದನ್ನು ಹೇಗಾದರೂ ಮಾಡಿ ನೀರನ್ನ ಕಡಿಮೆ ಉಪಯೋಗಿಸ್ಕೊಂಡು ನಾವು ಯಾಕೆ ನಿಲ್ಲಕ್ಕೆ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾವಾಗಲೂ ಪ್ರಶ್ನೆಗಳು ಬರ್ತಾನೆ ಇತ್ತು. ಈ ನಿಟ್ಟಲ್ಲಿ ಹೌದು, ಮಳೆ ನೀರನ್ನ, ಮಳೆ ಎಲ್ಲೂ ಬರಲ್ಲ ಅಂತಲ್ಲ, ಮಳೆ ಬರುತ್ತೆ. ಮಲ್ನಾಡಲ್ಲಿ ನಮಗೆ 50 ದಿವಸ ಮಳೆ ಬಂದರೆ ಅಟ್ಲೀಸ್ಟ್ 5 ದಿವಸ ಅಂದರೆ ಈ ಜಾಗದಲ್ಲಿ ಮಳೆ ಬಂದೇ ಬರುತ್ತೆ, ಬಂದರೆ ಜೋರಾಗಿ ಬರುತ್ತೆ. ಬಂದಂಥ ನೀರನ್ನ ಇಲ್ಲಿ ಹಿಡಿದಿಟ್ಕೊಳ್ಳೋಂಥ ಸಂಪ್ರದಾಯ ಇಲ್ಲ. ಅಂದರೆ ಮಳೆ ನೀರು ಬಂದರೆ ತುಂಬ ಕೆಟ್ಟದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮಳೆ ಬಂದರೆ ಒಳ್ಳೆಯದಾಗುತ್ತೆ, ಮಳೆ ನೀರು ಒಳಗಡೆ ಭೂಮಿಯಲ್ಲಿ ಬಿಟ್ಕೊಂಡ್ಬಿಟ್ರೆ ಅದು ಮಣ್ಣುಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ ಅನ್ನೋದು, ಅದು ಆಟೋಮೆಟಿಕಲ್ ಆಗುತ್ತೆ. ಬಯಲು ಸೀಮೆಯಲ್ಲೆಲ್ಲ ಲೂಸ್ ಆಗಿರೋದ್ರಿಂದ ನಮಗೆ ಅಥವಾ ಎರೆಸ್ ಆಗಿರೋದ್ರಿಂದ ಎರೋಷನ್ ಆಗೋಂಥದ್ದು ಅದೆಲ್ಲ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಅದು ಸಂಪ್ರದಾಯ ಬದಲಾಗಿರೋವಂಥದ್ದು. ಇದೆಲ್ಲದನ್ನು ಯೋಚನೆ ಮಾಡಿಕೊಂಡು ಹೌದು, ಇವತ್ತು ಹೊಸ ಕೃಷಿನಲ್ಲಿ ಒಂದಿಷ್ಟು ಗಿಡಗಳು ನೀರನ್ನ ಕಡಿಮೆ ತೊಗೊಂಡು ಬೆಳೆಯುವಂಥ ಗಿಡಗಳು ಬೇಕಾದಷ್ಟಿದೆ, ಸಸ್ಟೈನಬಲ್ ಇವೆಲ್ಲ ಕಡಿಮೆ ಇದೆ ಇದೆ ಅಂತ ತಿಳ್ಕೊಂಡು ನಾನು ನೇರವಾಗಿ ದೇವರಾಜ್ ರೆಡ್ಡಿಯವ್ರನ್ನ, ತುಂಬ ಹಳೆ ಪರಿಚಯ ಇತ್ತು, ಪರಿಚಯ ನಮಗೆ ಇದಕ್ಕೆ ತಿರುಗಿರಲಿಲ್ಲ, ಅಂದರೆ ಒಂದು ಮಾರ್ಗದರ್ಶನ ಒಂದು ಇದಕ್ಕೆ ತಿರುಗಿರಲಿಲ್ಲ. ಹಾಗಾಗಿ ದೇವರಾಜ್ ರೆಡ್ಡಿಯವ್ರ ಸರ್ ನಾನು ಭೇಟಿ ಮಾಡ್ತೀನಿ. ಅವರು ಸೀದಾ ನಮ್ಮ ಹೊಲಕ್ಕೆ ಬರಬೇಕು ಅಂತ ಹೇಳಿ ಬರ್ತಾರೆ, ನಾವೆಲ್ಲ ಕರ್ಕೊಂಡು ಬರ್ತೀವಿ. ಅವ್ರು ಪ್ರತಿಯೊಂದನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ, ಏನೇನು ಆಗಿದೆ ಇಲ್ಲಿ, ನೀರು ಎಷ್ಟು ಪ್ರಮಾಣ ಹರಿತಾ ಇದೆ, ಬೋರ್ವೆಲ್ ಹೇಗೆ ಇದು ಮಾಡಬೇಕು, ಒಂದು ಪೂರ್ತಿ ಸಮಗ್ರವಾಗಿ ಒಂದಿಷ್ಟು ಐಡಿಯಾ ಕೊಡ್ತಾರೆ. ಐಡಿಯಾ ಕೊಟ್ಟು ಜೊತೆಗೆ ಒಂದಿಷ್ಟು ಡ್ರೈಲ್ಯಾಂಡ್ ಕ್ರಾಪ್ಸ್ಗಳು ಅಂತ, ಅಂದರೆ ಈಗ ಹುಣಸೆ ಇರ್ಬೋದು, ಬೇಲೆ ಇರ್ಬೋದು, ಹಲಸು ಇರ್ಬೋದು, ಈ ಥರದ ವಿಷಯಗಳ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಾ ಹೋಗ್ತೀವಿ. ಕೊನೆಗೆ ಈಗ ನಾನೊಂದು ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು ಒಂದು 200 ಅಡಿ 200x200 ಚೌಕ ಮತ್ತು 12 ಅಡಿ ಆಳಕ್ಕಿರೋಂತ ಒಂದು ತೊಟ್ಟಿನ ನಿರ್ಮಾಣ ಮಾಡಿರೋಂಥದ್ದು. ಅದಕ್ಕೆ ಬೋರ್ವೆಲ್ ಕೆರೆನೆ, ನಿಮ್ಮ ಭಾಷೆಯಲ್ಲಿ ಕೆರೆನೆ. ಎಷ್ಟು ಜಾಗ ಅದು? 1/2 ಎಕರೆನಾ? ಹೆಚ್ಚಿದೆ ಇದೆ ಸರ್, 1 ಎಕರೆಗೆ ಒಂದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಅಷ್ಟೇನೆ. 200x200 ಎಷ್ಟು ಲೀಟರ್ ಕೆಪಾಸಿಟಿ ಅದು? ಅದು 1 ಕೋಟಿ ಲೀಟರ್ ಅಂತ ಹೇಳಿ ಈಗ ಅದು 1 ಕೋಟಿ. ಅದರದ್ದು ಅದಕ್ಕೆ ಸ್ವಲ್ಪ ತೋಟಗಾರಿಕೆ ಇಲಾಖೆ ನಿಮ್ಗೆ ಒಂದು ಸ್ವಲ್ಪ ಸಹಾಯ. ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ 532,000 ರೂಪಾಯಿ ತೋಟಗಾರಿಕೆ ಇಲಾಖೆಯಿಂದ ಬಂದಿದೆ. ಅದೊಂದು ಸಮುದಾಯ ಕೃಷಿ ಹೊಂಡ ಅಂತೇಳಿ ಅವ್ರು ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಇದು ನಡೆದಿಲ್ಲ, ಅದು ಕೆಲಸ ಆಲ್ಮೋಸ್ಟ್ ಮುಗಿದಿದೆ. ಮುಗಿದಿದೆ. ಮಳೆ ನೀರು ಅದರೊಳಗಡೆ ಇಳಿಸೋಂಥ ಒಂದಿಷ್ಟು ಜವಾಬ್ದಾರಿ ಕೆಲಸ ಇದೆ, ಅದನ್ನ ಒಂದಿಷ್ಟು ಮಟ್ಟ ನೋಡಿಕೊಂಡು ಮಾಡೋಂಥದ್ದು ಇದೆ. ಒಂದು ಕೆರೆ ಮಾಡುವಂತ ಕೆಲಸ ಆಯ್ತು, 1 ಕೋಟಿ ಲೀಟರ್ ಕೆರೆ. ಒಟ್ಟು 8 ಎಕರೆ ಜಮೀನು ಇದು? ಇದು 12 ಎಕರೆ ಬರುತ್ತೆ. 12 ಎಕರೆ ಜಾಗ, ಅದ್ರಲ್ಲಿ 1 ಎಕರೆ ನಮ್ಮ ರೋಡ್ ಓಡಾಡಲಿಕ್ಕೆ, ತೋಟದೊಳಗಡೆ ಬಂದ್ಮೇಲೆ ಓಡಾಡಲಿಕ್ಕೆ ಅಂತ 1 ಎಕರೆಗೆ ರೋಡಿಗೆ ಬಿಟ್ಟಿದೀವಿ, 1 ಎಕರೆ ಕೆರೆಗೆ ಹೋಗಿದೆ. ಇನ್ನುಳಿದ ಒಂದು 11 ಎಕರೆ ಇಲ್ಲಿ ಉಳಿದಿದೆ ಅನ್ಸುತ್ತೆ. ಈಗ 11 ಎಕರೆ ಒಳಗಡೆ ಒಂದು 1/2 ಎಕರೆ ಜಾಗದಲ್ಲಿ ನಾವು ಮನೆ ಏನು ವಾಸ ಮಾಡ್ತೀವಿ, ಆ ಜಾಗಕ್ಕೆ ಒಂದು ಎತ್ತರವಾದ ಪ್ರದೇಶ ಮಾಡಿಕೊಂಡು ಅಲ್ಲಿ ಒಂದು ಕಂಟೈನರ್ ವಾಸ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋಗಳು ನಿಮ್ಗೆ ಅದು ಬಹುಶಃ ಬರ್ಬೋದು. ಅದು ನಿಮಗೆ ಕಾಣಿಸೋಂಥದ್ದು ಅಲ್ಲಿ, ಯಾಕಂದ್ರೆ ಅಲ್ಲಿ ಒಂದಿಷ್ಟು ಕೃಷಿ ಶೆಡ್ಡನೋ ಅಥವಾ ಈಗ ಕೃಷಿಗೆ ಪೂರ್ವಕವಾಗಿರೋಂಥದ್ದು ಏನಾರು ಅಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಆಗುತ್ತಾ, ಅಥವಾ ಅಗ್ರಿ ಟೂರ್ ಅಂತೇಳಿ ಇತ್ತೀಚೆಗೆ ತುಂಬ ಬರ್ತಾ ಇದೆ,
ಇಲ್ಲಿ ಬಂದಂಥ ಯಾತ್ರಿಗಳನ್ನು ಕೃಷಿ ಬಗ್ಗೆ ಮಾಹಿತಿ ಕೊಡಿಸೋಂಥದ್ದು ಅದನ್ನೆಲ್ಲ ಮಾಡಬೇಕು ಅಂತೇಳಿ ಒಂದಿಷ್ಟು ಭಾಗನ ಉಪಯೋಗಿಸ್ಕೊಂಡಿದ್ದೀವಿ. ಜೊತೆಯಲ್ಲಿ ಈ ಜಾಗದಲ್ಲಿ ಹಲಸು, ಬಿದಿರು, ನಿಂಬು, ಮೆಕಡೋಮಿಯ ಒಂದಿಷ್ಟು, ಅದರ ಡ್ರೈಲೆಂಟ್ ಕ್ರಾಪ್ ಅಂತಲೇ ಸುಮಾರಷ್ಟು ನಾನು ಸ್ಟಡಿ ಮಾಡಿದೆ. ಅದ್ರ ಬಗ್ಗೆ ಎಲ್ಲ ಗೂಗಲ್ ಎಲ್ಲ ಮಾಡಿ ಮತ್ತು ಬೆಳೆದಿರುವಂಥ ನಮ್ಮ ಸ್ನೇಹಿತರು ಕೃಷ್ಣಗೌಡವ್ರನ್ನೆಲ್ಲ ಭೇಟಿ ಮಾಡಿದಾಗ ಇಲ್ಲ ಬಿಸಿಲು ತುಂಬ ಅದ್ಭುತವಾಗಿ ಬರುತ್ತೆ ಅಂದರು. ಎಲ್ಲದಕ್ಕಿಂತ ಚೆನ್ನಾಗಿ ಮಿಡಿ ಬರುತ್ತೆ ಅಂತೇಳಿ ಗೊತ್ತಾಗಿದೆ. ಈ ಕೆಂಪು ಮಿಶ್ರಿತ ಭೂಮಿಯಲ್ಲಿ ಮಿಡಿ ಉಪ್ಪಿನಕಾಯಿ ಏನು ಉಪಯೋಗಿಸ್ತಾ ಇದೆ, ತುಂಬ ಡಿಮ್ಯಾಂಡ್ ಇದೆ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಅಂತ. ಹಾಗಾಗಿ ಅದನ್ನು 2 ಎಕರೆ ಜಾಗದಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ತಿರೋಂಥದ್ದು. ಪ್ರತಿ ಒಂದೊಂದು ತಿಂಗಳು 2 ತಿಂಗಳು ಗ್ಯಾಪಲ್ಲಿ ಒಂದೊಂದು ಬೆಳೆಗಳನ್ನ ಬರೋವಂಥ ರೀತಿಯಲ್ಲಿ ಸಂಯೋಜನೆ ಮಾಡಿರೋಂಥದ್ದು ಬುಕ್ಕಲ್ಲಿದೆ. ಈಗ ನೆಕ್ಸ್ಟು ಈಗ ಬಸವ ಜಯಂತಿನೇನು ಹತ್ರ ಬರ್ತಾ ಇದೆ, ಕೆಲಸಗಳೆಲ್ಲ ಫಿನಿಷಿಂಗ್ ಆಗ್ತಾ ಇದೆ. ಇವತ್ತು ನಮ್ಗೆ ನೋಡಿರ್ಬೋದು ಬೋರ್ವೆಲ್ ರೀಚಾರ್ಜ್ ಕೆಲಸ ಇವತ್ತು ಆಗಿದೆ. ನೀರು ಯಾವಾಗ ಹೊರಡೆ ಬರುತ್ತೆ, ಸೋಲಾರ್ ಸಿಸ್ಟಮ್ ಉಪಯೋಗಿಸ್ಕೊಂಡು ಈ ಬೋರ್ವೆಲ್ ಮರುಪೂರ್ಣ ಮಾಡುವಂಥ ಇಲ್ಲಿ ಕೆಲಸ ನಡೀತಾ ಇದೆಯಲ್ಲ, ಇದು ಬೋರ್ವೆಲ್ ಎಷ್ಟು ಆಳ ಇದೆ? ಅದು 280 ನಮಗೆ ಮ್ಯಾಕ್ಸಿಮಮ್ ಅಂದರೆ ಅದ್ರ ಮೇಲೆ ನಾವು ತೆಗಿಲಿಕ್ಕೆ ಆಗಲಿಲ್ಲ, ಅದು ಫೋರ್ಸ್ ಅಷ್ಟು ಬಂತು. ಈಗ ಮೇಲಕ್ಕೆ ಅದು ಬೋರ್ವೆಲ್ ತೆಗಿಯೋಕ್ಕಾಗಲ್ಲ ಅಂತೇಳಿ ಅಷ್ಟಕ್ಕೆ ಅವ್ರು ನಿಲ್ಲಿಸಿದ್ರು. ಈಗಲೂ ಚೆನ್ನಾಗಿತ್ತು, ಮನೆಯವ್ರಿಗೂ ರನ್ ಮಾಡಿದ್ವಿ. ಈಗ ರೀಚಾರ್ಜ್ಗೆ ಅದರದ್ದು ಏನು ದೇವರ ಜಡ್ಡಿ ಸರ್ ಹೇಳಿದ್ರು ಅದ್ರ ಪ್ರಕಾರ ಅದನ್ನ ಗುಡ್ಡೆ ಎಲ್ಲ ಇದು ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಹಿಂಗು ಗುಂಡಿ ಅಂತ ಮಾಡಿದ್ರೆ ಹಿಂಗು ಬಾವಿ ಮಾಡಿದ್ರೆ ಹಿಂಗು ಬಾವಿ ದೊಡ್ಡ ಪ್ರಮಾಣದಲ್ಲಿ ಒಂದು 25x15 ಆಸೆ. ನಮ್ಮ ಬಯಲುಸೀಮೆಯಲ್ಲಿ ಮಳೆಗಳು ಕಡಿಮೆ ಅಲ್ವಾ, ದೊಡ್ಡದಿದ್ದಷ್ಟು ಬೆನಿಫಿಟ್. ಆ ರೀತಿಯಲ್ಲಿ ಹಂಗಾಗಿ ಅದು ನಡೀತಾ ಇದೆ, ಕೆಲಸ ಮರುಕೊಳ್ಳೋದು ಕೆಲಸ ಕಾಮಗಾರಿ ನಡೀತಾ ಇದೆ. ಅದರೊಟ್ಟಿಗೆ ಮತ್ತೆ ಇದಕ್ಕೆ ಸೋಲಾರ್ ಇಂದ ವಿದ್ಯುತ್ ಅನ್ನ ಮಾಡ್ಲಿಕ್ಕೆ ಒಂದು ಸೋಲಾರ್ ಇಂದ ಹೌದು ಸೋಲಾರ್. ಯಾಕಂದ್ರೆ ನಾನು ಸುಮಾರು ಈಗ ಒಂದು 3 ಮಂತ್ಸ್ ಆಯ್ತು ಈ ಜಾಗ ಬಂದು. ರಾತ್ರಿ ಯಾವಾಗ 3 ಗಂಟೆ ಕರೆಂಟ್ ಕೊಡ್ತಾರೆ, ಬೆಳಗಿನ ಜಾವ ಕರೆಂಟ್ ಇಲ್ಲ, ರಾತ್ರಿ 12 ಗಂಟೆ ಕರೆಂಟ್ ಅಂತಾರೆ. ಅದನ್ನ ನಮ್ಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ತೊಟ್ಟಿ ಮಾಡಿ ಒಂದು 1/2 ಅಡಿ ನೀರು ನಿಲ್ಲಿಸ್ಲಿಕ್ಕೆ ಆಗಿರಲಿಲ್ಲ ಅದರಲ್ಲಿ ಬೋರ್ನ ಉಪಯೋಗಿಸ್ಕೊಂಡು. ಹಾಗಾಗಿ ಮತ್ತೆ ಎಲ್ಲ ಅನುಭವಸ್ಥರು ಹೇಳಿದ್ರು ಸೋಲಾರ್ ಹಾಕ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ. ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರಿಂದ ಮತ್ತೆ ಅದನ್ನು ಸ್ಟಡಿ ಮಾಡಿ ಶಕ್ತಿ ಸೋಲಾರ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು 7 ರೆಸ್ಪಿ ಮೋಟರ್ನ ಅವರು ಇನ್ಸ್ಟಾಲ್ ಮಾಡ್ತಾರೆ. ಇವತ್ತು ಸಂಜೆ ಒಳಗಡೆ ಆಗ್ತಾ ಇದೆ ಅದು. ಅದು ಬಂದರೆ ಪ್ರತಿ ದಿನವೂ 1 ಲಕ್ಷ ಲೀಟರ್ ನೀರು ಹೊರಡೆ ಆಗ್ತೀವಿ ಅಂತೇಳಿ ಇರೋವಂಥದ್ದು. ನಾವಿಲ್ಲಿ ಸರಾಸರಿ ಗಿಡಗಳನ್ನು ಹಾಕೋ ಲೆಕ್ಕದಲ್ಲಿ ನಾವು ಇವತ್ತೇನು 30x30 ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಅವ್ರಿಗೆ ಗ್ಯಾಪ್ ಇದನ್ನು ಜಾಸ್ತಿ ಎಲ್ಲ ಕೊಟ್ಟು ಮಾಡ್ತಾ ಇದ್ದೀವಿ. ಈ ಲೆಕ್ಕದಲ್ಲಿ ಒಂದು 2-3 ಸಾವಿರ ಗಿಡಗಳು ಹಿಡಿಬೋದು ಅಂತ ಅಷ್ಟೇನೆ. 3.5 ಸಾವಿರ ಗಿಡಗಳಿಗೆ ಪ್ರತಿ ವಾರಕ್ಕೆ 4-5 ಲೀಟರ್ ನೀರನ್ನ ನಾವು ಜೈನ್ ಕಂಪ್ನಿ ಜೊತೆಗೆ ಇದು ಮಾಡ್ತಿರೋಂಥದ್ದು. ಡಿಪ್ಪಿಗೆ ಇದು ಮಾಡಿದರೆ ನಮ್ಮ ತೊಟ್ಟಿಲಿ ಹಿಡಿಯುವಂಥ 1 ಕೋಟಿ ಲೀಟ್ರ್ ಮತ್ತು ಬೋರ್ವೆಲ್ಲಿಂದ ಬರೋಂಥ 1 ಲಕ್ಷ ಲೀಟ್ರ್ ಪ್ರತಿದಿನದ್ದು. ಅದನ್ನು ಒಂದು ವಾರ ಪೂರ್ತಿ ಕಲೆಕ್ಟ್ ಮಾಡಿಕೊಂಡು ನೀರನ್ನ ಸೆಟ್ಲ್ ಆಗಲಿಕ್ಕೆ ಬಿಟ್ಟು ವಾರಕ್ಕೊಂದ್ಸಲಿ ಮಾತ್ರ ನಾನು ಡಂಪ್ ಮಾಡಬೇಕು. 1 ಗಂಟೆ 1/2 ಗಂಟೆ ಲೆಕ್ಕದಲ್ಲಿ ಮಾತ್ರ ಅದನ್ನು ನೀರು ಹೊರಡೆ ಹಾಕಬೇಕು ಅನ್ನೋದು ಒಂದು ತಲೆಯಲ್ಲಿ ಇದೆ. ಈ ಥರ ಸಸ್ಟೈನಬಲ್ ಇದಕ್ಕೆ ಹೋಗಬೇಕು ಅಂತೇಳಿ ಅಂತ. ಜೊತೆಗೆ ಭೂಮಿ pH ಎಲ್ಲ ಚೆನ್ನಾಗಿದ್ದೇ ಇದೆ ನಮ್ಮಲ್ಲಿ. ಇದೆಲ್ಲ ಅದನ್ನು ಕೆಂಪು ಮಣ್ಣಾಗಿರೋದನ್ನು ಅಸಿಡಿಕಲ್ಲೂ ಇದೆ, ಇದು ಚೆನ್ನಾಗಿದೆ. ಅಲ್ಯೂಮಿನಿಯಂ ಮಿಕ್ಸ್ ಅಂತ ಹೇಳ್ತಾರೆ ಕೆಂಪು ಮಣ್ಣಲ್ಲಿ ಸಾಧಾರಣವಾಗಿ, ಅದನ್ನು ಹೇಳ್ಬೇಕಾದ್ರೆ ಮಾಹಿತಿ ಕೊಡಬೇಕಾದ್ರೆ. ಹಾಗಾಗಿ ಬರ್ತಾ ಬರ್ತಾ ಹೇಗೆ ಅಂತಂದರೆ ಪೂರ್ತಿ ಸ್ವತಂತ್ರನಾಗಬೇಕು ಅಂತ. ಆಫ್ಟರ್ 3 ಇಯರ್ಸು ಅಲ್ಲಿ ಮಲ್ಚಿಂಗ್ ಆಗಿರ್ಬೋದು, ಬೇರೆ ಹೊದಿಕೆಗಳಿರ್ಬೋದು, ಈ ಥರ ಏನು ನಮ್ಮ ಸುಭಾಷ್ ಪಳೇಕರ್ ಪದ್ಧತಿ ಹೇಳ್ತಾರೆ ಆ ಪದ್ಧತಿನಲ್ಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದೆ. ಅದನ್ನು ಮಾಡಿಕೊಂಡು 3 ಇಯರ್ಸ್ ಅಂದರೆ ನಾನ್ ಕಂಪ್ಲೀಟ್ ಸ್ವತಂತ್ರ ಆಗಬೇಕು, ಗಿಡಗಳು ಸ್ವತಂತ್ರವಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ತಲೆಯಲ್ಲಿದೆ. ಆ ಥರದ್ದು ಮತ್ತೆ ನೀವೇನು ಪ್ರಶ್ನೆಗಳು ಕೇಳಿದ್ರು ನಾನು. ಈಗ ಒಂದು ಪ್ರಶ್ನೆ ಯಾಕೆ ಏನಂತಂದ್ರೆ, ಈ ಒಂದು ಪ್ರದೇಶ ಐಮಂಗಲ ಹೋಬಳಿಗೆ ಸೇರುತ್ತೆ, ಎಲ್ರಿಗೂ ಗೊತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲಕ್ಕೆ ಫೇಮಸ್ ಅಂದ್ರೆ ಫಸ್ಟ್ ಬರ ಅಂದ್ರೆ ಐಮಂಗಲ ಹೋಬಳಿ ಅಂತ ಒಂದು ಪ್ರದೇಶದಲ್ಲಿ. ಮತ್ತೆ ಕಲ್ಭೂಮಿಗಳು ಬೇರೆ, ಮಳೆನೂ ಕಡಿಮೆ. ಇಂಥ ಒಂದು ಇದರಲ್ಲಿ ನೀವು ಒಂದು ಜಲ ಸಂರಕ್ಷಣೆಗೆ ಫಸ್ಟ್ ಒತ್ತು ಕೊಟ್ಟಿದೆ. ಯಾಕಂದ್ರೆ ಮಳೆ ಬಿದ್ದಂತ ನೀರನ್ನ 1 ಹನಿ ನೀರು ಕೃಷಿಯಿಂದ ಹೊರಗೆ ಬಿಡಬಾರ್ದು. ಮತ್ತೆ ನಿಮ್ಗೆ ಒಂದು ಲಕ್ಕಿಲಿ ನೀವು ಹೇಳಿದ್ರೆ ಒಂದು ಗುಡ್ಡ ಇದೆ ಅಂತೇಳಿ, ಅದಕ್ಕೊಂದು ಹೆಸರು ಹೇಳ್ತಾ ಇದ್ರಿ, ಶಿವನಗುಡ್ಡ. ಶಿವನಗುಡ್ಡ ಅಂದ್ರೆ ಶಿವನಗುಡ್ಡದಿಂದ ಬಿದ್ದಂತ ನೀರು ಒಂದು 100 ಎಕರೆ ನೀರು ನಿಮ್ಮ ಭೂಮಿಯಲ್ಲಿ ಹರಿದೋಗುತ್ತೆ. ಅದು ನಿಮ್ಗೆ ಅದೇ ಒಂದು ಹಿಮಾಲಯ, ಅದೇ ಗಂಗೆ ಇದ್ದಂಗೆ. ಅಲ್ಲಿಂದ ಬರುವಂತ ಮಳೆ ನೀರೆಲ್ಲ ಪರಿಶುದ್ಧವಾದಂತ ನೀರು. ಈ ಒಂದು ಭಾಗದಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿದೆ, ಕೊಳವೆ ಭಾಗಗಳಲ್ಲಿ ಫ್ಲೋರೈಡ್ ಅಂಶ ಇರೋದ್ರಿಂದ ಈ ಮಳೆ ನೀರಲ್ಲೇ ಕೃಷಿ ಮಾಡ್ತಕ್ಕಂತ ಒಂದು ನ್ಯಾಚುರಲ್ ಫಾರ್ಮಿಂಗ್ಗೆ ಅದೊಂದು ತುಂಬಾ ಸಹಕಾರಿಯಾಗುವಂತ ಒಂದು ವಿಷಯ ಅಂತ ಹೇಳ್ಬೋದು. ಮತ್ತೆ ಸ್ಟೋರೇಜ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ. ಹೌದು, ಈಗ ನನ್ನ ಹತ್ರ ಎಷ್ಟಿದೆ ಅದನ್ನ ನೋಡ್ಕೊಂಡು ಹಣನಾಗ್ಲಿ ನಾವು ಖರ್ಚು ಮಾಡ್ತೀವಲ್ಲ, ಹಾಗೆ ನನ್ನ ತೊಟ್ಟಿಲಿ ನೀರು ಎಷ್ಟಿದೆ ಅದನ್ನ ಅಟ್ಲೀಸ್ಟ್ 2 ಇಯರ್ಸ್ವರೆಗೂ ನಾನು ಅದನ್ನ ಮೇಂಟೈನ್ ಮಾಡ್ಬೋದು. ಆ ನೀರನ್ನ ಒಂದ್ಸಲ ಕಲೆಕ್ಟ್ ಆದರೆ ಆ ಆಧಾರದಲ್ಲಿ ನಾನು ಕೃಷಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಒಂದಿದು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 15 ಡೇಸಲ್ಲಿ ಒಂದು ತಿಂಗಳಲ್ಲಿ ಲೆಕ್ಕ ಸಿಗುತ್ತೆ ನನಗೆ. ಆ್ಯಕ್ಚುಲಿ ಅಕ್ಯುರೇಟಾಗಿ ಎಷ್ಟು ಲೀಟ್ರ್ ನೀರು ಖರ್ಚಾಗ್ತದೆ, ವಾರಕ್ಕೆ ಎಷ್ಟು ಲೀಟ್ರು ನಾವು ಪಂಪ್ ಮಾಡ್ತಾ ಇದ್ದೀವಿ, ಎಷ್ಟು ಖಾಲಿ ಆಗುತ್ತೆ, ಎಷ್ಟು ಇನ್ಪುಟ್ ಎಷ್ಟು ಔಟ್ಪುಟ್ ಎಲ್ಲದೂ ಲೆಕ್ಕ ಸಿಗುತ್ತೆ ನನಗೆ. 15-20 ಡೇಸ್ ಲೆಕ್ಕ ಸಿಗುತ್ತೆ ಅದು. ಮತ್ತೆ ಒಂದು ಕೊನೆ ಅಂದರೆ, ಪ್ರತಿಯೊಬ್ಬ ರೈತರು ಹೊಸದಾಗಿ ಕೃಷಿ ಮಾಡಲಿಕ್ಕೆ ಹೋದಾಗ, ತೋಟಗಾರಿಕೆ ಬೆಳೆ ಯಾವುದೇ ಬೆಳೆಗಳಿಗೆ ಹೋಗುವಾಗ ಜಲ ಸಂರಕ್ಷಣೆಗೆ ಫಸ್ಟ್ ಒತ್ತು ಕೊಟ್ಟು ಈ ಥರ ಕೆಲಸನೆಲ್ಲ ಮುಗಿಸ್ಕೊಂಡು ನಂತರ ನಾವು ಬೆಳೆಗಳನ್ನ ಇಡ್ತಕ್ಕಂಥ ಪದ್ಧತಿ ಬಗ್ಗೆ ನೀವು ಒಂದು ಕೊನೆ ನಿಮ್ಮ ಮಾತು. ನಾನು ಈಗ ನನಗೀಗಲ್ಲೇ 49 ನನ್ನ ವಯಸ್ಸಿಗೆ ಅಲ್ಲೇನೇ
ನಾನು ಸಾಕಷ್ಟು ನನ್ನ ಚಿಕ್ಕಪ್ಪ ದೊಡ್ಡಪ್ಪಗಳು ನಮ್ಮ ಕಸಿನ್ಸ್ ಎಲ್ಲ ಏನು ಚಿತ್ರದುರ್ಗ ಭಾಗದಲ್ಲಿದ್ದಾರಲ್ಲ ಅವರೆಲ್ಲ ಮಾಡಿರೋ ನೋಡಿದ್ದೀನಿ. ಮತ್ತು ಈಗ ಅಕ್ಕಪಕ್ಕ ತೋಟಗಳು ಗಮನಿಸ್ತಾ ಇದ್ದೀನಿ, ಇನ್ನೇನು ಫಸ್ಲಿಗೆ ಬಂದು ತುಂಬ ಚೆನ್ನಾಗಿ ಬಂದಿರುತ್ತೆ ಅಲ್ಲೇ ಬೆಳೆ ಕೈ ಕೊಡ್ತು ಅಂತಾರೆ, ಅಥವಾ ಈರುಳ್ಳಿ ನೀರು ಇನ್ನೂ ಈರುಳ್ಳಿ ಗಡ್ಡೆ ಸುತ್ತಾ ಇದೆ ಅಂತಾರೆ, ಬೋರ್ವೆಲ್ ಕೈ ಕೊಡ್ತು ಈರುಳ್ಳಿ ಕೈ ಬರೋದು ಹೋಯ್ತು ಅಂತಾರೆ. ಈ ಥರದ್ದು ಸುಮಾರು ಡ್ರಾಬ್ಯಾಕ್ಗಳನ್ನ ಕೇಳ್ತಾನೆ ಇದ್ದೆ ನಾನು. ಪ್ರತಿ ಸರಿನೂ ನೀರೇ ಕಾರಣ ಆಗ್ತಾ ಇತ್ತು, ಪ್ರತಿ ಸರಿನೂ ಒಬ್ಬ ವ್ಯಕ್ತಿ ಸೋತೇನೆ ಅಂತ ನೀರು ಕಾರಣ ಆಗುತ್ತೆ, ನೆಕ್ಸ್ಟು ರೇಟು ದರ ಮಾರ್ಕೆಟಲ್ಲಿ ಸಿಗೋಂಥದ್ದು ಎರಡನೇ ಅದು. ಅಟ್ಲೀಸ್ಟ್ ನಾನು ಕೊಡ್ಬೇಕಾದ್ರೆ ಒಳ್ಳೇದು ಕೊಡ್ತಾ ಇದ್ದೀನಿ ಅಥವಾ ನನಗೆ ಕರೆಕ್ಟ್ ನಾನು ಸಫಿಷಿಯೆಂಟ್ ಆಗಿದ್ದೇನೆ ಅಂತಂದರೆ ಮತ್ತೆ ಕೊರತೆ ನೀರಿನ ಕೊರತೆಯಿಂದನೇ ರೈತರು ಹಾಳಾಗ್ತಾ ಇದ್ದಿದ್ದು. ಹಾಗಾಗಿ ಇದಕ್ಕೆ ಫಸ್ಟ್ ಇಂಪಾರ್ಟೆನ್ಸು ನಾನು 2 ಎಕರೆ ಮಾಡಲಿ, ಫಸ್ಟು ನೀರನ್ನ ಸ್ಟೋರೇಜ್ ಮಾಡಿಕೊಂಡು ನನ್ನ ಕೈಯಲ್ಲಿ ಅದು ಇದು ಇರಬೇಕು, ಅದು ನೀರಿನ ಮೇಲೆ ನನಗೆ ಕಂಟ್ರೋಲ್ ಇರಬೇಕು, ಆ ನೀರನ್ನ ಹಿಡಿದಿಟ್ಕೊಂಡು ಆಮೇಲೆ ನಾನು ಕೃಷಿಗೆ ಇಳಿಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇವತ್ತು ಸುಮಾರಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ. ಅದರಲ್ಲಿ ಇಂಪಾರ್ಟೆನ್ಸು ನಾನು 50% ಇಂಪಾರ್ಟೆನ್ಸ್ ಕೊಟ್ಟಿದ್ದು ನೀರಿಗೆ, ಆ ನೀರನ್ನ ಹಿಡಿದಿಟ್ಕೊಂಡು ಇವತ್ತು ನೆಕ್ಸ್ಟು ಅದ್ರ ಮೇಲೆ ಡಿಸೈನ್ ಮಾಡೋಂಥ ಗಿಡಗಳನ್ನೆಲ್ಲ ಅದನ್ನು ನಾನು ಆ ರೀತಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಇವತ್ತು ಈ ವಿಡಿಯೋದ ಮುಖಾಂತರ ಹಂಚ್ಕೊಂಡಿದ್ದೀರ. ನಿಮ್ಮನ್ನ ಭಾಳಷ್ಟು ಜನ ಸಂಪರ್ಕ ಮಾಡ್ಬೇಕಂತ ಅನ್ಕೊಂತಾರೆ ಈ ವಿಡಿಯೋ ನೋಡಿದ್ರೆ, ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ನಿಮ್ಮ ವಿಳಾಸ ಅಂತಕ್ಕೆ. ಓಕೆ, ವಿಳಾಸ ಅಂದ್ರೆ ಸದ್ಯಕ್ಕೆ ನನ್ನ ಈ ಹೊಲನೇ, ಏನು ನಮ್ಮ ಹೊಲ ಅಂತೇಳಿ ಇದಕ್ಕೆ ಹೆಸರಿಟ್ಟಿರೋಂಥದ್ದು. ಈ ಹೊಲಕ್ಕೆ ನಾವು ಬೋರ್ಡ್ ಕಾಣಿಸ್ತದೆ ನಿಮ್ಗೆ ಪ್ರಾರಂಭ ಬಂದಾಗ. ಚಿತ್ರದುರ್ಗದಿಂದ ನೀವು ಟುವರ್ಡ್ಸ್ ಬೆಂಗಳೂರು ಕಡೆ ಪ್ರಯಾಣ ಮಾಡಿದ್ರೆ ಮರಡಿಹಳ್ಳಿ ಗೇಟ್ ಅಥವಾ ಬುರ್ಜಿನರಪ್ಪ ಗೇಟ್ ಅಂತ ಸಿಗುತ್ತೆ, ಗಣಪತಿ ದೇವಸ್ಥಾನ ಅಂತೇಳಿ. ಅಲ್ಲಿಂದ ಬಲಭಾಗ ತಿರುಗಿದ್ರೆ ಬುರ್ಜಿಂದ್ರಪ್ಪ ಅಂತ ಒಂದು ಗ್ರಾಮ ಸಿಗುತ್ತೆ, ಅಲ್ಲಿಂದ ಮುಂದೆ ಒಂದು 2 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಕೋವೇರ ಹಟ್ಟಿ ಅಂತ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಬಂದರೆ ಬ್ರಿಡ್ಜ್ ನಂಬರ್ 92 ಭದ್ರಾ ಮೇಲ್ದಂಡೆ ಏನಾಗ್ತಾ ಇದೆ, ಆ ಬ್ರಿಡ್ಜ್ ನಂಬರ್ ಬ್ರಿಡ್ಜ್ ಪಕ್ಕದ ಜಮೀನೇ ನಂದು, ನಾನು ಅಲ್ಲಿ ಸಿಗ್ತೀನಿ. ನನ್ನ ಹೆಸರು ಈಶ್ವರ್ ತೀರ್ಥ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ ಬಂದು 7899-7265 7899-7265 ನನ್ನ ಫೋನ್ ನಂಬರು. ಸಮಯ ಸಂಜೆ ಹೊತ್ತು ಮಾಡಿದ್ರೆ ಸ್ವಲ್ಪ ನಾನು ತಣ್ಣಗಿರ್ತೀನಿ, ನೀವು ತಣ್ಣಗಿರ್ತೀರ, ಅವ್ರು ಸ್ವಲ್ಪ ಮಾತಾಡ್ಬೋದು ಬಹುಶಃ. ಯಾಕಂದ್ರೆ ಮೆಸೇಜ್ ಮಾಡಿ, ಹಾಂ ವಾಟ್ಸ್ಆ್ಯಪ್ಗೆ ಖಂಡಿತ ಮಾಡಿದ್ರೆ ನಾನು ಅದು ಉತ್ತರ ಕೊಡ್ತೀನಿ. ಬಂದು ನೋಡಿ ಎಲ್ಲರನ್ನು ಬಂದು ಒಬ್ರಿಗೊಬ್ರು ಸೇರ್ಕೊಂಡು ಇಲ್ಲಿ ಬಯಲುಸೀಮೆ ರೈತರು ಯಾರಾದ್ರೂ ನಮ್ಮ ಗಮನಕ್ಕೆ ವಿಡಿಯೋ ಬಂದರೆ ಬಂದು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಇಲ್ಲ ನಾನು ಈ ಥರದ್ರಲ್ಲಿ ಫೇಲ್ಯೂರ್ ಆಗಿದ್ದೀನಿ, ಈ ಥರ ಸಕ್ಸಸ್ ಆಗಿದ್ದೀನಿ ಅಂತ ಹಂಚ್ಕೊಂಡ್ರೆ ನಾನು ಅದನ್ನು ತೊಗೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ, ಅದು ನನ್ನ ತಲೆಯಲ್ಲಿ ಏನಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ, ಅದು ನಾನು ಎಲ್ಲೆಲ್ಲಿ ಗೆದ್ದಿದ್ದೆ ನಾನು ಎಲ್ಲಿ ಸೋತಿರೋ ಕತೆ ನೋಡಿದ್ದೀನಿ ಅಂತ ನಾನು ಹಂಚ್ಕೊಂಡು ಒಟ್ಟರಲ್ಲಿ ಮಾತಾಡೋಣ, ಮಾತಾಡ್ಕೊಂಡು ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ. ಇದು ನನ್ನ ಅಭಿಪ್ರಾಯ, ಯಾಕಂದ್ರೆ ನಾವೆಲ್ಲ ಮಾಡಿದ್ದೀವಿ ಇದು ಸಾವಯವ ಕೃಷಿ 30 ವರ್ಷದಿಂದನೂ ಈ ಕೆಲಸಗಳನ್ನ ಹೆಚ್ಚು ಹೆಚ್ಚು ಮಾತಾಡ್ತಾ ಮಾತಾಡ್ತಾ ಆ ವಿಷಯಗಳನ್ನು ಚರ್ಚೆ ಮಾಡ್ತಾ ಮಾಡ್ತಾ ಓಪನ್ ಅಪ್ ಆಗ್ತಾ ಹೋಗ್ತೀವಿ, ಅಲ್ಲಿ ನಮಗೆ ಸುಮಾರಷ್ಟು ಸಿಗ್ತಾ ಹೋಗುತ್ತೆ. ಹಾಗಾಗಿ ರೈತರು ಫಸ್ಟ್ ಮಾತಾಡೋದು ಕಲಿಯೋಣ, ಸಂಘಟನೆ ಆಗೋಣ, ನೀರಿನ ಬಗ್ಗೆ ಮಾತಾಡೋಣ ಎಲ್ಲರೂ ಫಸ್ಟ್. ದೇವರಾಜ್ ರೆಡ್ಡಿಯವ್ರ ಸರಂತೂ ಯಾವಾಗಲೂ ಅವೈಲಬಲ್, ಅಂದರೆ ಯಾವಾಗಲೂ ಅಂದರೆ ಅದನ್ನು ತಪ್ಪಿಲ್ಕೋಬೇಡಿ, ಅವ್ರ ಸಮಯ ಇದ್ದಾಗ ಖಂಡಿತ ರೈತರ ಜೊತೆಗೆ ಅವರು 24 ಗಂಟೆ ಸರ್ವಿಸ್ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಅಂತರನ್ನು ಉಪಯೋಗಿಸ್ಕೊಂಡು ಈಗ ಎಫ್ಎಂಎಸ್ಗೆವರು ಅಲ್ಲೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೂ ರಾಜೇಂದ್ರ ಸಿಂಗ್ ಅಂದರೆ ಯಾರು ಗುಜರಾತ್ ಅಂತ ಹೇಳ್ತಾರೆ. ಇವತ್ತು ಗುಜರಾತ್ ರಾಜಸ್ಥಾನ ನಳನಳಿಸ್ತಾ ಇದೆ, ನಿಮ್ಗೆ ಓದ್ ನೋಡಿದರೆ ಫುಲ್ ಹಸಿರುಮಯವಾಗಿದೆ, ನಮಗಿಂತ ಬೆಂಗಳೂರಿನವರು. ಅಂಥದ್ರಲ್ಲಿ ನಮಗೆ ಬೇರೆ ಜೊತೆ ಸಿಕ್ಕಿದ್ದಾರೆ ಅಂತಂದರೆ ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಸರ್ವೇಲಾಗಲಿಕ್ಕೆ, ನಾನು ಬದುಕಲಿಕ್ಕೆ ಅವ್ರನ್ನ ಉಪಯೋಗ ಪಡ್ಕೋಬೋದು ಅಂದರೆ 100% ಪಡ್ಕೋಬೋದು. ಹಾಗಾಗಿ ಸರ್ನ ಭೇಟಿ ಮಾಡೋಣ, ಅದು ಇಂಪಾರ್ಟೆಂಟ್ ಆಗ್ತೀವಿ. ನಮಗೆ ಸದ್ಯಕ್ಕೆ 1,000-2,000-5,000 ಖರ್ಚು ಬರ್ಬೋದು ಕೌನ್ಸಿಲಿಂಗ್ ಕನ್ಸಲ್ಟಿಂಗ್ ಅಂತೇಳಿ, ಅದು ನಿಮ್ಗೆ ಅದು ಗೊತ್ತಾಗುತ್ತೆ ಉಪಯೋಗ ಏನು ಅಂತೇಳಿ. ಅಂತ ಆ ರೀತಿ ಒಬ್ಬ ಎಜುಕೇಟೆಡ್ ಹೇಗೆ ಪ್ಲ್ಯಾನ್ ಮಾಡ್ತಾನೆ ಒಂದು ಕೆಲಸಕ್ಕೆ, ಆ ರೀತಿಯಲ್ಲೇ ಪ್ಲ್ಯಾನ್ ಮಾಡಿ. ನೀವು ಕೃಷಿ ಮಾಡಬೇಕಾದ್ರೆ ಆ ರೀತಿಯಲ್ಲೇ ಪ್ಲ್ಯಾನ್ ಮಾಡಿ, ತುಂಬ ನಿಮಗೆ ಅನುಕೂಲ ಆಗುತ್ತೆ. ಈಗ ಎಂಥದ್ದು ಹೇಳ್ತಾರೆ, ಗೊಬ್ಬರ ಇದ್ದರೆ ಎಡ್ಡನ್ನಕ್ಕೆಲ್ಲ ಏನೋ ಬೆಳೀತಾನೆ ಅಂತೇಳಿ ಒಂದು ಗಾದೆ ಇತ್ತು ಹಳೇದು, ಅದು ಮುಂದೆ ಇತ್ತು ಬಿಡ್ರಿ, ಅವ್ರು ನೀರು ಎಲ್ಲಿ ಕೈಯಾಕಿರು ಬರ್ತಾ ಇತ್ತು ಇತ್ತಾ ಇತ್ತು. ಆದರೆ ಇವತ್ತು ಹಂಗಲ್ಲ, ಗೊಬ್ಬರ ಇದೆ, ಮಣ್ಣಿದೆ, ಜಾಗ ಇದೆ, ಎಲ್ಲದೂ ಇದೆ, ಆದರೆ ನೀರಿಲ್ಲ. ಹಾಗಾಗಿ ನೀರಿನ ಜೊತೆ ನಾವು ಆಟಾಡೋದು ಬೇಡ, ಪ್ರಕೃತಿ ಜೊತೆಗೆ ಆಟಾಡೋದು ಬೇಡ ಯಾರನ್ನು. ಹಾಗಾಗಿ ನಮ್ಮ ಭೂಮಿ ನಾವು ಅರ್ಥ ಮಾಡಿಕೊಂಡು, ಅದಕ್ಕೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅರ್ಥ ಯಾರು ಮಾಡ್ಕೊಂಡಿದ್ದಾರಲ್ಲ, ದೇವರಾಜ್ ಸರ್ ಅಂತ ಹೇಳಿ ಅಂತರ ಜೊತೆಗೆ ನಾವು ಕೈ ಜೋಡಿಸಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ಆ್ಯಕ್ಚುಲಿ 100% ಇದು ಸಕ್ಸಸ್ ಆಗ್ತೀವಿ. ಇದರಲ್ಲಿ ಆ ರೀತಿಯಲ್ಲಿ ನಾವು ಹೋಗೋಣ, ಸಾಗೋಣ, ನಮ್ಮ ಪ್ರಯಾಣ ಅದ್ರ ಆ ರೀತಿಯಲ್ಲಿ ಸಾಗಲಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು, ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.